ಚೈತನ್ಯ, ಇದು ನಿಮ್ಮ ಮೊದಲೇ ಚಾಲೆಂಜ್. ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟು ಎಲ್ಲರಿಗೂ ಚಾಲೆಂಜ್ ಹಾಕಿ ಈ ಚಾಲೆಂಜ್ ನ ನೀವು ಶುರು ಮಾಡುದು. ನಿಮಗೆ ಈ ಚಾಲೆಂಜ್ ಅಲ್ಲಿ ಏನಾದ್ರು ಇವ್ರು ಶೇರ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಬಿಟ್ಟು ಬೇರೆ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರು ಅಂತ. ಸೊ ಸ್ವಲ್ಪ ಹೋದ್ವಿ, ಇನ್ನ ಸೆಂಟ್ರಲಿ ಒಂದು ಕ್ರಾಸಿಂಗ್ ಇತ್ತು, ಅಚ್ಚಲಿ ಅಲ್ಲಿ ಕ್ರೆಡ್ ಹಾಕಿದ್ರು. ಅಲ್ಲಿ ನನ್ಗೆ ಆಕ್ಚುಲಿ ಕೆಳಗಡೆ ನೋಡ್ಬೇಕಾದ್ರೆ ಭಯ ಆಯ್ತು, ಎಲ್ಲಿ ಸ್ಲಿಪ್ ಆಗ್ತೀವೋ ಅಂತ ಅಷ್ಟು ತುಂಬಾ ಭಯ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಬೆಟ್ಟ ಹಾಕ್ಬೇಕಾದ್ರೆ ನನ್ಗೆ ಅಷ್ಟೊಂದು ಇನ್ನು ಎಕ್ಸೈಟ್ಮೆಂಟ್ ಇತ್ತು, ಹೋದ್ ಅಂತ ಅರೋ ಮಾರ್ಕ್ ಎಲ್ಲ ಹಾಕಿದ್ರು. ಹತ್ತೋದ್ವಿ, ಕೆಳಗಡೆ ಅಲ್ಲಿ ಸ್ವಾಮೀಜಿ ಇದ್ರು, ಕೀಸ್ಕೊಂಡ್ವಿ. ನನ್ ಒಗ್ಗಟ್ಟು ಯಾವತ್ತೂ ಬಿಡಿಸಿಲ್ಲ, ನನ್ ಫಸ್ಟ್ ಡೇ ಸಿಕ್ಕಾಕೊಂಡಿದ್ದೆ ಅಲ್ಲಿ. ಆಮೇಲೆ ರಾಂಗ್ ಆನ್ಸರ್ ನಾನು ಹೇಳಿದೆ, ಓಕೆ ನೆಕ್ಸ್ಟ್ ಇನ್ನೊಂದು ಟೂ ಟೈಮ್ಸ್ ಹಾಗೆ ಆಯ್ತು. ಆಮೇಲೆ ಗೆಸ್ ಮಾಡಿ ಗೆಸ್ ಮಾಡಿ ಕಿವಿ ಆನ್ಸರ್ ಹೇಳಿದೆ. ಅಲ್ಲಿದ್ದು ಆಕ್ಚುಲಿ ನನ್ಗೆ ಎರಡು ಟೈಮು ಪೆಟ್ಕೇಲಿ ಬೇಗನೆ ಕೀ ಓಪನ್ ಆಯಿತು. ಸೊ ನೆಕ್ಸ್ಟು ಸ್ವಲ್ಪ ಹೋಗ್ತಾ ಇದ್ದಂಗೆ ಹತ್ರ ಇರೋ ಆವೆಲ್ಲ ಪಾಸ್ ಆಗ್ತಾ ಇತ್ತು. ಸೊ ಅದು ಒಂಥರ ನರ್ವಸ್ ಆಗ್ಬಿಡ್ತು, ಏನಾದ್ರು ಸುತ್ಕೊಂಡ್ಬಿಟ್ರೆ ಹೇಗೆ ಅಂತ. ಮತ್ತೆ ಕೀ ಇತ್ತು, ಭಯ ಆಯ್ತು, ಸ್ವಿಮ್ಮಿಂಗ್ ಮಾಡೋಕು ಆಗ್ತಾ ಇತ್ತು. ಇಷ್ಟು ದೂರ ಒಂದು ಸುರಂಗಿ ಒಳಗೆ ನಡ್ಕೊಂಡು ಹೋಗ್ಬೇಕು ಅಂತ ಅನ್ಸ್ತಾ ಏನಾದ್ರು ಲೆಕ್ಕಾಚಾರ ಇತ್ತ? ಬಂದ್ಬೇಡ್ಕಿಲಿ ಕೀನೆ ಇರ್ಲಿಲ್ಲ ನನ್ಗೆ, ಓಪನ್ ಮಾಡಿದೆ. ಬಟ್ ಅಲ್ಲಿ ಏನಂದ್ರೆ ಚಿಕ್ಕು ಕಲ್ ಸೌಂಡ್ ಆದಂಗೆ ಆಯ್ತು. ರಿಟರ್ನ್ ವಾಪಸ್ ಹೋಗ್ಬಿಟ್ಟು ಮತ್ತೆ ಅದ್ರಲ್ಲಿ ಕೀ ಇದೆಯಾ ಇಲ್ವಾ, ಇನ್ನು ಮುಂದೆ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಅನ್ಕೊಂಡು ರಿಟರ್ನ್ ಬಂದು ನೋಡಿದೆ, ಅದ್ರಲ್ಲಿ ಕೀ ಇರ್ಲಿಲ್ಲ. ಅಲ್ಲಿಂದ ಕಂಟಿನ್ಯೂ ಮಾಡಿದಾಗ ವಿಗ್ರಹ ಸಿಕ್ತು. ಸ್ವಲ್ಪ ಅವ್ ನೋಡಿದಾಗ ಭಯ ಆಗಿತ್ತು, ಏನೋ ಕೈಯಲ್ಲಿ ವಿಗ್ರಹ ಇದೆಯಲ್ಲ, ಸ್ವಲ್ಪ ಧೈರ್ಯ ಮಾಡ್ಕೊಂಡು ಅದನ್ನ ಇಟ್ಕೊಂಡ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿದೆ. ಓಕೆ, ಸೊ ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ, ಚೆನ್ನಾಗಿತ್ತು. ಮೊದಲೇ ಚಾಲೆಂಜು, ವೆಲ್ಕಮ್ ಟು ಆಕ್ಷನ್ ಸ್ಟಾರ್. ಮುಂದೆ ಏನೇನಿರುತ್ತೋ ಗೊತ್ತಿಲ್ಲ, ಇರ್ತೀರೋ ಇಲ್ವೋ ಗೊತ್ತಿಲ್ಲ, ದಯವಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸರ್ ಅದೇ ಇವ್ರು ಹೇಳ್ದಂಗೆ ಬೆಟ್ಟದಲ್ಲಿ ಬಿಟ್ರು, ನಾನು ಯಾವತ್ತೂ ಟ್ರೆಕ್ಕಿಂಗ್ ಎಲ್ಲ ಹೋಗಿಲ್ಲ, ಒಂದ್ಸತಿ ಹೋಗಿದ್ದೀನಿ. ನಮ್ಮ ಅಣ್ಣೆಲ್ಲ ಹೋಗ್ತಾ ಇರ್ತಾರೆ, ಕರ್ಕೊಂಡು ಹೋಗಿ ಅಂದ್ರೆ ನಿನ್ ಕೈಲಿ ಅಷ್ಟು ದೂರ ಎಲ್ಲ ಬರಕಲ್ಲ. ಆ ಬೆಟ್ಟದಲ್ಲಿ ಚಿಕ್ಕು ಕಲ್ಲು ಏನಾಯ್ತು, ಹೋಗ್ಬೇಕಾದ್ರೆ ಸ್ಲಿಪ್ ಆಯ್ತು, ಆ ಸ್ಲಿಪ್ ಆಗಿ ನಮ್ಗೆ ಆ್ಯಂಕಲ್ ಟ್ವಿಸ್ಟ್ ಆಯ್ತು. ಸೊ ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು, ಅಲ್ಲೆಲ್ಲ ಇಗ್ರಿ, ಕಾಂಪೌಂಡ್ ಎಲ್ಲ ಇಗ್ರಿ, ತನ್ನಲ್ಲಿ ಒಳಗಡೆ ಹೋಗುದು. ಕಾಡಲ್ಲಿ ನಡ್ಕೊಂಡು ಓಕೆ, ರಾತ್ರಿ ಕತ್ಲೆಯಲ್ಲಿ ಕಾಡಲ್ಲಿ ನಡ್ಕೊಂಡ್ರೆ ಭಯ ಆಗುತ್ತೆ. ಹೌದು, ಅಲ್ಲಿಂದ ಒಂದು ಗುಡ್ಡ ಏರ್ಬೇಕು ಅಂದ್ರೆ ಓಕೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ಹಗ್ಗ ಆಯ್ತು. ಬಟ್ ಒಂದು ಸುರಂಗಿ, ಅದ್ರ ಒಳಗೆ ಏನಿರುತ್ತೋ, ಅಲ್ಲಿ ಏನ್ ಮಾಡ್ಬೇಕಾಗತ್ತೋ, ಅಲ್ಲಿ ಸಿಗಾಕೋತೀವ ಅಥವಾ ಹೊರಗೆ ಬರ್ತೀವ ಅನ್ನೋದು ಒಂದು ಭಯ ಇರುತ್ತೆ. ಒಳಗೆ ಹೋದ್ಮೇಲೆ ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್, ಹೇಗಿತ್ತು ಅನುಭವ? ಸರ್ ನಂಗೆ ಒಂದೇ ಮೈಂಡ್ ಅಲ್ಲಿ ಇದ್ದಿದ್ದು, ಬಿಟ್ಟಿದ ತಕ್ಷಣ ಕುದುರೆ ಹತ್ರ ಓಡ್ತಾ ಇರ್ಬೇಕಂತ ಮಾತ್ರ ಮೈಂಡ್ ಅಲ್ಲಿ ಇತ್ತು. ಅಲ್ಲಿ ಕಲ್ಲು ಗಿಲ್ಲು ಎಲ್ಲ ಚುಚ್ಕೊಂಡ್ರು, ಐ ಡೋಂಟ್ ಹ್ಯಾವ್ ಟು ಕೇರ್, ಯು ಜಸ್ಟ್ ಹ್ಯಾವ್ ಟು ಡೂ ಅನ್ಕೊಂಡು ಫುಲ್ ಓಡ್ಕೊಂಡು ಹೋದೆ. ಸ್ಟಾರ್ಟಿಂಗ್ ಹೋದಾಗ ನೀರು ಎಷ್ಟಿತ್ತು? ಸರ್ ನಂಗೆ ಸ್ಟಾರ್ಟಿಂಗ್ ಇಷ್ಟೇ ಇಷ್ಟಿತ್ತು, ನೀರು ಆಂಕಲ್ ಆಂಕಲ್ ವರ್ಗೂ ಇತ್ತು. ಹೋಗ್ತಾ 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 ಇಲ್ಲಿವರೆಗೂ ನೀರು ಜಾಸ್ತಿ ಆಗ್ತಾ ಹೋಯ್ತು. ಸೊ ಎಲ್ಲರ ಅನುಭವ ಚೆನ್ನಾಗಿತ್ತು ಅಂತ ಎಲ್ಲಾರು ಶೇರ್ ಮಾಡ್ಕೊಂಡಿದ್ದೀರಾ. ಇದು ಒಂದು ಹೊಸ ರೀತಿಯ ಚಾಲೆಂಜ್ ನಮಗೆ, ನಿಮಗೆ, ನಮ್ಮ ವೀಕ್ಷಕರಿಗೂ ಕೂಡ. ಆ ಚಾಲೆಂಜ್ ಅಲ್ಲಿ ನೀವೆಲ್ಲರೂ ಪರ್ಫಾರ್ಮ್ ಮಾಡಿ ಸೇಫ್ ಆಗಿ ಅಲ್ಲಿಂದ ಹೊರಗೆ ಬಂದ್ರಿ. ಬಟ್ ಲೆಟ್ಸ್ ರಿಮೆಂಬರ್, ದಿಸ್ ಇಸ್ ಅ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಅನಲೈಸ್ ಮಾಡೋದು, ಯಾರು ಕಮ್ಮಿ ಸಮಯದಲ್ಲಿ ಆ ಪರ್ಟಿಕ್ಯುಲರ್ ಚಾಲೆಂಜ್ನ ಕಂಪ್ಲೀಟ್ ಮಾಡುತ್ತಾರೆ, ಯಾರು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಕರೆಕ್ಟ್. ಸೊ ಗುಡ್ಡದ ಗಿಡ್ಡ ಸುರ ಈ ಚಾಲೆಂಜ್ ಅಲ್ಲಿ ನಾಲ್ಕು ಜನ ಸೇಫ್ ಝೋನ್ ಅಲ್ಲಿ, ಉಳಿದ ಮೂರು ಜನ ಡೇಂಜರ್ ಝೋನ್ ಅಲ್ಲಿ. ಮೂರು ಜನ ಡೇಂಜರ್ ಝೋನ್ ಅಲ್ಲಿ ಇರೋರು ಮೈರಿ, ನೀವು. ಸೆಕೆಂಡ್ ರಿತನ್ಯ, ಥರ್ಡ್ ಮಧು ಅಲ್ಲ ಅರ್ಪಿತಾ. ಸೊ ರಿತನ್ಯ, ಅರ್ಪಿತಾ ಮತ್ತೆ ಮೈರಿ, ನೀವು ಮೂರು ಜನ ಡೇಂಜರ್ ಝೋನ್ ಅಲ್ಲಿ ಇದೀರಿ. ಇವ್ರ ಜೊತೆ ಅರ್ಪಿತಾ ನೀವು ಕೂಡ ಹುಷಾರಾಗಿರಿ, ಮುಂದಿನ ಚಾಲೆಂಜ್ ಅಲ್ಲಿ ಎಲಿಮಿನೇಷನ್ ಖಂಡಿತ ಇರುತ್ತೆ. ದಯವಿಟ್ಟು ನಿಮ್ಮ ಮುಂದಿನ ಚಾಲೆಂಜ್ ಬಗ್ಗೆ ತಲೆ ಕೆಡ್ಕೊಂಡು ಪರ್ಫಾರ್ಮ್ ಮಾಡಿ. ಸೊ ನೆಕ್ಸ್ಟ್ ಟಾಪ್ ಫೋರ್ ಅಲ್ಲಿ ಇದೀರಾ ಶ್ರುತಿ, ಅಕ್ಷಿತಾ, ಇಂಚರ ಮತ್ತೆ ಮಧು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಇವತ್ತು ಆಕ್ಷನ್ ಸ್ಟಾರ್ ಸ್ಟಾರ್ ವೀಕ್ ಆಗ್ತೀರಾ? ಅಕ್ಷಿತಾ ಯಾರಾಗಿರ್ಬೋದು? ನೀವೇ ಆಗಿರ್ತೀರಾ? ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಾದ್ಮೇಲೆ ನೀವ್ ಆಗಿಲ್ಲ, ಈ ವಾರ ಆಗ್ಬೇಕು ಅಂತ ಆಸೆ. ಓಕೆ ಶ್ರುತಿ,
ಯು ಆಲ್ರೆಡಿ ಒಂದ್ಸಲ ಸ್ಟಾರ್ ವೀಕ್ ಆದ್ರೆ ಹೌದು ಸರ್ ಇವತ್ತು ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಗೊತ್ತಿಲ್ಲ ಓವರ್ ಕಾನ್ಫಿಡೆನ್ಸ್ ಇಲ್ಲ ಬಟ್ ಕಾನ್ಫಿಡೆನ್ಸ್ ಅನ್ಸುತ್ತೆ ನೀವೇ ಸ್ಟಾರ್ ವೀಕ್ ಮತ್ತೆ ಆಗ್ಬೋದು ಅಂತ ಇಂಚರ ಸರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ತುಂಬಾ ಆಸೆ ಇದೆ ಬಟ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಮಧು ನಂಗೂ ಆಗ್ಬೇಕಂತ ಆಸೆ ಆದ್ರೆ ಇದೆ ಆದ್ರೆ ಎಲ್ಲೋ ಒಂಚೂರು ಡೌಟ್ ಇದೆ ರಿಡಲ್ ಅಲ್ಲಿ ಒಂಚೂರು ಟೈಮ್ ವೇಸ್ಟ್ ಮಾಡಿದೀನಿ ನಾನು ಸೊ ನಾಲ್ಕನೇ ಸ್ಥಾನದಲ್ಲಿ ಇರೋರು ಇಂಚರ ನೀವು ನಾಲ್ಕನೇ ಸ್ಥಾನದಲ್ಲಿ ಇದ್ದೀರಾ ಬಟ್ ಸೇಫ್ ಆಗಿದ್ದೀರಾ ಮೂರನೇ ಸ್ಥಾನದಲ್ಲಿ ಇರೋದು ಅಕ್ಷಿತ ಅಲ್ಲ ಮಧು ನೀವು ಮೂರನೇ ಸ್ಥಾನದಲ್ಲಿ ಇದ್ದೀರಾ ಈಗ ಶ್ರುತಿ ಮತ್ತೆ ಅಕ್ಷಿತ ಉಳ್ಕೊಂಡಿದ್ದೀರಾ ನಿಮ್ಮಿಬ್ಬರಲ್ಲಿ ಬರೀ ಫ್ಯೂ ಸೆಕೆಂಡ್ ಅಂತರ ಇದೆ ಸರ್ ಬಟ್ ನಿಮ್ಮಿಬ್ಬರಲ್ಲಿ ಸಾಲದ ವೀಕ್ ಯಾರಾಗಿರ್ಬೋದು ಓಕೆ ನಾನೀಗ ಎರಡು ಟೈಮಿಂಗ್ ಅನ್ನ ಹೇಳ್ತೀನಿ ಫಸ್ಟ್ ಟೈಮಿಂಗ್ ಬಂದು 17:28 ಇನ್ನೊಂದು 17:10 ಅಲ್ಲಿ ಒಬ್ರು ಸಾಲದ ವೀಕ್ ಗೆದ್ದಿದ್ದಾರೆ ಈಗ ಹೇಳಿ ಮಧು ವಾಟ್ ಯು ಥಿಂಕ್ ಮ್ಯಾನ್ ರಿಡಲ್ ಸಾಲ್ವ್ ಆಕು ಬೇಗ ಮಾಡಿದೀನಿ ನಾನು ಅಂತ ಹೇಳ್ತಿದ್ದೆ ಸರ್ ಯು ಸೇ ಅಕ್ಷಿತ ಅಕ್ಷಿತ ಸೊ ಇವತ್ತಿನ ಸಾಲದ ವೀಕ್ ಯಾರು ಅಂತ ಹೇಳೋ ಮುಂಚೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಚಾಲೆಂಜ್ ಒಂದು ವೆರಿ ವೆರಿ ಸ್ಪೆಷಲ್ ಚಾಲೆಂಜ್ ತುಂಬಾ ಕಷ್ಟವಾಗಿರೋ ಚಾಲೆಂಜ್ ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ಸೊ ಈ ಚಾಲೆಂಜ್ ಅಲ್ಲಿ ಸ್ಟಾರ್ ಆಫ್ ದಿ ವೀಕ್ ಯಾರಾಗಿರ್ತಾರೋ ಐ ಥಿಂಕ್ ದಟ್ ಪರ್ಸನ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಸೊ ಇವತ್ತು ಸ್ಟಾರ್ ಆಫ್ ದಿ ವೀಕ್ ಆಗಿರೋದು ಅಕ್ಷಿತ ಅಲ್ಲ ಶ್ರುತಿ 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 ಕಂಗ್ರಾಚುಲೇಷನ್ಸ್ ಎರಡನೇ ಸಾರಿ ಸಾಲದ ವೀಕ್ ಆಗಿದ್ದೀರಾ ಕಂಗ್ರಾಚುಲೇಷನ್ಸ್ ತುಂಬಾ ಕಷ್ಟವಾದ ಚಾಲೆಂಜ್ ಅಲ್ಲಿ ಒಳ್ಳೆ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ದಟ್ ಸ್ಪೀಕ್ಸ್ ವಾಲ್ಯೂಮ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಅಬೌಟ್ ಯುವರ್ ಸೀರಿಯಸ್ನೆಸ್ and that you mean business so bere ellaru usharagire tinale yatra bartha ide yelo chance ide okay shruti avare star of the week getidira nimage ivattonu special gift ide from i6 double power star tmt aur kade inda ondo electric rice cooker matte chakuntala herbal hair ton aur kade inda nimondu sta grinder so please give to money All the best today. Please enjoy. The gym gift to Adhi Tawadagi. Please do not hit. So guys, congratulations. Yuvatana challenge tumba kashukketu. Yellaru challenge na complete madri, chana madri. Ide tara nim performance na ide mattige itkoli. Mundina challenge alli chana perform madi. Action star ago guri nindagiru. Okay? Till then take care. ಸೊ ವೀಕ್ಷಕರೇ ಇವತ್ತು ನೀವೇ ನೋಡಿದ್ರಿ ಗುಡ್ ಗಿಡ್ಡಾಸುರದಲ್ಲಿ ಯಾರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಸ್ಟಾರ್ ಆಫ್ ದಿ ವೀಕ್ ಯಾರಾದ್ರು ಅಂತ ಸೊ ವೀಕ್ಷಕರೇ ನಾನು ಮತ್ತೆ ಸಿಗ್ತೀನಿ ಮುಂದಿನ ಚಾಲೆಂಜ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆಕ್ಷನ್ ಸ್ಟಾರ್